ಮೊನ್ನೆ ದಿನ ಜೆಪಿ ಭವನದಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರ ಸಮ್ಮುಖದಲ್ಲಿ ಎಲ್ಲ ಸದಸ್ಯರುಗಳು ನಮ್ಮ ಜೆ ಡಿ ಎಲ್ ಪಿಯ ನಾಯಕರಾಗಿರ್ತಕ್ಕಂಥ ಮಾನ್ಯ ಬಾಬಣ್ಣ ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅವರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2 ಗಂಟೆಗಳ ಕಾಲ ಸುದೀರ್ಘವಾಗಿ ಇವತ್ತೇನು ನಮಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಇನ್ನು 1 ವಾರ 14 ದಿನಗಳ ಕಾಲ ಇದೇ ರೀತಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಈಗಾಗಲೇ ಮಾಹಿತಿಯನ್ನು ವರದಿಯನ್ನು ನಾವೇನು ಪಡೆದುಕೊಂಡಿದ್ದೀವಿ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮೊನ್ನೆ ಜಿ ಟಿ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಜೆ ಪಿ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾವು ವಿಷಯವನ್ನು ತಿಳಿಸಿದ್ವಣ. ಏಕೆಂದರೆ ಈಗ ಪಾದಯಾತ್ರೆ ಅಂತಕ್ಕಂಥದ್ದು ಇವತ್ತೇನು ಮೂಡ ಹಗರಣ ಇರ್ಬೋದು, ವಾಲ್ಮೀಕಿಯ ಒಂದು ಹಗರಣ ಇರ್ಬೋದು, ಇವತ್ತು ಯಾವ ರೀತಿ ಜನಸಾಮಾನ್ಯರ ಒಂದು ಹಣವನ್ನು ಇವತ್ತು ಲೂಟಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಅದರ ವಿರುದ್ಧವಾಗಿ ಸದನದ ಒಳಗಡೆ ಸದನದ ಹೊರಗಡೆ ಎರಡೂ ಪಕ್ಷ ಇವತ್ತು ಒಟ್ಟಾಗೆ ಒಗ್ಗಟ್ಟಾಗೆ ಒಂದು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದಾರೆ. ಆದರೆ ಈ ಪಾದಯಾತ್ರೆ ಎಲ್ಲೋ ಒಂದು ಕಡೆ ಇವತ್ತು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಕಾರಣ ಈಗಾಗಲೇ ಜನಗಳು ಸಾವು ನೋವಿನಲ್ಲಿ ಇವತ್ತು ಸಾಕಷ್ಟು ನೊಂದಿದ್ದಾರೆ. ಇವತ್ತು ಜನಗಳ ಒಂದು ಕಣ್ಣೀರನ್ನ ಒರೆಸ್ತಕ್ಕಂಥ ಒಂದು ಕೆಲಸ ಮೊದಲು ಆಗಬೇಕಾಗಿದೆ. ತದನಂತರ ಪಾದಯಾತ್ರೆಯನ್ನು ಮಾಡ್ಬೋದೇನೋ ಅಂತಕ್ಕಂಥದ್ದನ್ನ ನಮ್ಮ ಕೋರ್ ಕಮಿಟಿಯ ಸದಸ್ಯರಿರ್ಬೋದು, ಶಾಸಕ ಮಿತ್ರರಿರ್ಬೋದು, ಅನೇಕ ಜನಗಳ ಒಂದು ಅಭಿಪ್ರಾಯ ಆಗಿತ್ತು. ಆ ಅಭಿಪ್ರಾಯವನ್ನು ಇವತ್ತು ಮಾಧ್ಯಮದ ಮೂಲಕ ನಾವು ಹೊರಗಾಕಿದ್ದೇವೆ. ಆದರೆ ಒಂದು ಕಡೆ ಇನ್ನೂ ಒಂದು ಕಡೆ ಕಳೆದ ವರ್ಷ ಏನು ಬರಗಾಲ ಇತ್ತು, ಏನು ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿಯನ್ನು ನಾವು ಕಾಣ್ತಾ ಇದ್ದೇವೆ. ನೀವೇ ತಾವುಗಳೇ ನಿನ್ನೆ ದಿನ ತೋರಿಸ್ತಾ ಇದ್ರಿ ಟಿ ವಿನಲ್ಲಿ. ಇವತ್ತು ನಮ್ಮ ಕಾವೇರಿಯಲ್ಲಿ ಏನು 150,000 ಕ್ಯೂಸೆಕ್ಸ್ ನೀರು ಇವತ್ತು ಓವರ್ಫ್ಲೋ ಆಗಿ ಹೊರಗಡೆ ನುಗ್ತಾ ಇರ್ತಕ್ಕಂಥದ್ದು, ಕಪಿಲದಲ್ಲಿ ಹತ್ತತ್ರ 80,000 ಕ್ಯೂಸೆಕ್ಸ್ ನೀರು ಓವರ್ಫ್ಲೋ ಆಗಿರ್ತಕ್ಕಂಥದ್ದು, ಇವನ್ನೆಲ್ಲನೂ ನಾವು ಗಮನದಲ್ಲಿ ಇಟ್ಕೊಂಡಾಗ ಸಾಕಷ್ಟು ಇವತ್ತು ಬೆಳೆ ಹಾನಿ ಆಗಿರ್ತಕ್ಕಂಥದ್ದು, ಬೆಳೆ ನಾಶ ಆಗಿರ್ತಕ್ಕಂಥದ್ದು ರೈತರುಗಳಿಗೆ ಕಂಡುಬರ್ತಾ ಇದೆ. ಜೊತೆಯಲ್ಲಿ ಇನ್ನೊಂದು ಕಡೆ ರೈತರುಗಳು ಈಗ ತಾನೇ ನೀರು ಬಿಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಅವರ ವ್ಯವಸಾಯವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ರೈತರುಗಳು ಇವತ್ತು ವ್ಯವಸಾಯದ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ಇಲ್ಲಿ. ಹಾಗಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಪಾದಯಾತ್ರೆಯನ್ನು ಸಾಧ್ಯವಾದರೆ ಏನಾದರೂ ಮುಂದೂಡಿಕೆ ಮಾಡ್ಬೋದಾ ಅಂತಕ್ಕಂಥ ಒಂದು ವಿಷಯವಾಗಿ ಚರ್ಚೆ ಮಾಡಿದ್ವು. ಹಾಗಾಗಿ ಇವತ್ತು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರಿರ್ಬೋದು, ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರು ಸಾಹೇಬರು ಕೂಡ ಇವತ್ತು ದೆಹಲಿಯಲ್ಲಿ ಪಾರ್ಲಿಮೆಂಟ್ನ ಅಟೆಂಡ್ ಮಾಡ್ತಿದ್ದಾರೆ, ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ, ಎಲ್ಲ ಕೂತು ಚರ್ಚೆ ಮಾಡ್ತಾರೆ. ಒಂದು ವೇಳೆ ಏನಾದರೂ ಪಾದಯಾತ್ರೆ ನೀವು ಬರಲ್ಲ ಅಂತಂದ್ರೂ ಒಂದು ವೇಳೆ ಬಿಜೆಪಿ ಅವರು ಏನಾದರೂ ಪಾದಯಾತ್ರೆ ಮಾಡಿದರೆ ನೀವು ಭಾಗಿಯಾಗ್ತೀರಲ್ವ? ನಾವು ಮಿತ್ರ ಪಕ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಬೆಂಬಲ ಬಿಜೆಪಿ ಪಕ್ಷದ ಪರವಾಗಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇವತ್ತು ಈ ರಾಜ್ಯ ಸರ್ಕಾರ ಕಳೆದ 15-16 ತಿಂಗಳಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ, ಜನಸಾಮಾನ್ಯರ ಒಂದು ತೆರಿಗೆ ಹಣವನ್ನು ಇವತ್ತು ಯಾವ ರೀತಿ ಲೂಟಿ ಹೊಡೆದಿದ್ದಾರೆ, ಇದರ ವಿರುದ್ಧವಾಗಿ ನಾನು ಈಗ ತಾನೇ ಹೇಳ್ದಂಗೆ ಸದನದ ಒಳಗೆ ಸದನದ ಹೊರಗೆ ಇವತ್ತು ಜನಗಳ ಒಂದು ಕಣ್ಣು ತೆರೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಇಬ್ಬರು ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಹೋರಾಟವನ್ನು ಮುಂದುವರಿಸ್ತೇವೆ.